ದ್ವಿಭಾಷಾ ನೀತಿ, ತುಂಬ ಜನರು ಕ್ವಶನ್ಸ್ ಏನಂತಂದ್ರೆ ಕಾಂಗ್ರೆಸ್ ಸರ್ಕಾರ ದ್ವಿಭಾಷಾ ನೀತಿ ತರುತ್ತೆ ಅಂತ ಹೇಳಿದ್ರು, ಅದನ್ನ ಯಾವಾಗ ತರ್ತೀರಾ ದ್ವಿಭಾಷಾ ನೀತಿ? ಆಮೇಲೆ ನೀವು ಅಪೋಸಿಷನ್ ಅಲ್ಲಿ ಇದ್ದಾಗ ವಿಧಾನಸೌಧ ಎದುರುಗಡೆ ಪುಲಿಕೇಶಿ ಪ್ರತಿಮೆಯನ್ನ ಮಾಡ್ತೀನಿ ಅಂತ ಹೇಳಿದ್ರೆ, ಜೊತೆಗೆ ಕನ್ನಡಿಗರ ಕರ್ನಾಟಕ ಸರ್ಕಾರದ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಬೇಕು, ಯಾಕಂದ್ರೆ ಇವತ್ತಿನ ಉದ್ಯೋಗಗಳ ಅನೇಕರು ಬೇರೆ ಬೇರೆ ರಾಜ್ಯದವ್ರು ಬಂದು ಸೇರ್ಕೊಂತಿದ್ದಾರೆ, ಜೊತೆಗೆ ಕನ್ನಡ ಬಾವುಟವನ್ನು ಅಧಿಕೃತಗೊಳಿಸ್ಕೊಳ್ಳಿ. ಇನ್ನಷ್ಟು ಏನಾದರೂ ನಾವು ಕನ್ನಡ ಬಾವುಟ ಮಾಡಬೇಕು ಅಂತೇಳಿ ಮಾಡಿ ಕಳಿಸ್ತು. ಒಂದು ಕಮಿಟಿ ಮಾಡಿ ಸಿದ್ದರಾಮಯ್ಯನ ಸಾಹಿತಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮಾಡಿ ಒಂದು ಮನವಿ ಎಲ್ಲ ರಿಪೋರ್ಟನ್ನ ಮಾಡಿ ಅಲ್ಲಿಗೆ ಲೆಟರ್ ಬರೆದು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಇರಬೇಕು ಫ್ಲಾಗ್ ಅಂತಲೂ ಕೂಡ ಬರೋದು, ಆದರೆ ಮಾಡಲಿಲ್ಲ ಅವರು. ಹೇಗೆ ಹೇಗೆ ಮುಂದುವರಿಸ್ತೀರಿ ಸರ್ ಒತ್ತಾಯ? ಕರೆಕ್ಟ್, ಅವ್ರು ಮಾಡಲಿಲ್ಲ ಮಾಡಲಿಲ್ಲ ಅಂತಿದ್ದೀರಿ, ಬಟ್ ನಾವು ಏನು ಮಾಡಬೇಕು? ಏನು ಮಾಡೋಕ್ಕೆ ಏನಾಗಲ್ರಿ, ನಮ್ಮ ಪ್ರತಿನಿಧಿಗಳು ಸಿ ಜನ ಬದಲಾವಣೆ ಮಾಡಬೇಕು ಅಷ್ಟೇ ಅವರನ್ನು. ದ್ವಿಭಾಷಾ ನೀತಿ ಸರ್? ದ್ವಿಭಾಷಾ ನೀತಿ ಅಂದರೆ ಕನ್ನಡ ಇರಲೇಬೇಕು, ಕನ್ನಡ ಸಾರ್ವಭೌಮತೆ ಇರಲೇಬೇಕು. ಯಾವುದೇ ನೀವು ಲ್ಯಾಂಗ್ವೇಜ್ ಕಲಿಬೇಡಿ ಅಂತ ಹೇಳಲ್ಲ ನಾವು, ಆದರೆ ಕನ್ನಡ ಸಾರ್ವಭೌಮತೆ ಇರಬೇಕು. ಈಗ ತ್ರಿಭಾಷಾ ಇದೆಯಲ್ಲ ಸರ್, ಇದನ್ನ ಏನಾದರೂ ಮುಂದಿನ ದಿನ ನಾವು ತೆಗೆದಾಕಿ ತಮಿಳ್ನಾಡು ಮಾದರಿಯಲ್ಲಿ ದ್ವಿಭಾಷೆನ ಏನಾದರೂ ಒಪ್ಕೊಂತೀವ? ಇಲ್ಲ, ತ್ರಿಭಾಷೆ ಇದ್ರೆ ತೊಂದರೆ ಏನಾಗಲ್ಲ ನಮಗೆ. ಅಂದ್ರೆ ಈಗ ಉತ್ತರ ಭಾರತದವ್ರು ಎಲ್ಲ ದ್ವಿಭಾಷೆ ಇದೆ, ಉತ್ತರ ಪ್ರದೇಶ ಬಿಹಾರ್ ಎಲ್ಲ ದ್ವಿಭಾಷೆ ಕಲಿ. ಅಲ್ಲಿ ಯಾಕಂತಂದ್ರೆ ಇಂಗ್ಲೀಷು ಮತ್ತು ಹಿಂದಿ ಅಷ್ಟೇ ಇರೋದು. ಹಾಂ ಸರ್, ಹಿಂದಿ ರಾಷ್ಟ್ರ ಭಾಷೆ ಆಗದಿದ್ರು ಕೂಡ ಹಿಂದಿಯನ್ನು ಎಲ್ಲ ಕಡೆ ಬಳಕೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಅಂದರೆ ಈಗ ಅವರು ಹಿಂದಿ, ನಾವು ಇಲ್ಲಿ ಹಿಂದಿ ಕಲಿಯೋ ಜಾಗದಲ್ಲಿ ಅವರು ಇನ್ನೊಂದು ವಿಜ್ಞಾನದ ಒಂದು ಸಬ್ಜೆಕ್ಟ್ ಓದ್ತಾ ಇದ್ದಾರೆ ಸರ್. ನಮ್ಮ ಮಕ್ಕಳು ಏನಕ್ಕೆ ಆಲ್ರೆಡಿ ಕನ್ನಡ ಒಂದು ಇಲ್ಲಿ ಪ್ರಾದೇಶಿಕ ಭಾಷೆ, ಇಂಗ್ಲೀಷ್ ಒಂದು ಏನೋ ಗ್ಲೋಬಲ್ ಲ್ಯಾಂಗ್ವೇಜ್ ಅಂತ ಕಲಿತಾ ಇದ್ದೀವಿ, ಒತ್ತಾಯಪೂರ್ವಕವಾಗಿ ಇನ್ನೊಂದು ಲ್ಯಾಂಗ್ವೇಜ್ ಬದಲಿ ನಾವು ವಿಜ್ಞಾನವನ್ನು ಕಲಿತೀವಿ ಅಥವಾ ಗಣಿತವನ್ನು ಕಲಿತೀವಿ, ಅದು ಭಾಷೆ ಆಗಲ್ರಿ. ವಿಜ್ಞಾನ ಕಲಿಯೋದು ಸರ್, ಇದು ಸೋಷಿಯಾಲಜಿ ಕಲಿಯೋದು ಒಂದೇ ಸೆಕೆಂಡ್, ಭಾಷೆ ಆಗಲ್ಲ ಒಂದೇ ಸೆಕೆಂಡ್. ಈಗ ಮುಖ್ಯಮಂತ್ರಿಗಳು ಈ ಮಾತುಕತೆಯಲ್ಲಿ ಮಾಡೋಣ, ಪುಲಿಕೇಶಿ ಪ್ರತಿಮೆ ಮಾಡೋದು ಮಾಡೋಣ, ಬಟ್ ಪ್ರತಿಮೆ ಮಾಡಲಿಕ್ಕೆ ಭುವನೇಶ್ವರಿ ಪ್ರತಿಮೆ ಮಾಡಬೇಕು, ಪುಲಿಕೇಶಿ ಪ್ರತಿಮೆ ಮಾಡಬೇಕು, ಅದ್ರ ಬಗ್ಗೆ ನಮ್ದು ಯಾವುದೇ ವಿರೋಧ ಇಲ್ಲ, ಅದಕ್ಕೆ ಅವೆಲ್ಲ ಮಾಡೋಣ. ಬಟ್ ಭಾಷೆ ಇದೆಯಲ್ಲ, ಕನ್ನಡ ಭಾಷೆ ಇದೆಯಲ್ಲ, ಆಡಳಿತ ಭಾಷೆಯಾಗಿರಬೇಕು, ಮತ್ತು ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಓದಬೇಕು ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ನಮ್ಮದೇ ಯಾವುದೇ ಅಭಿಪ್ರಾಯ ಬೇರೆ ಇರಲಿಕ್ಕೆ ಸಾಧ್ಯ ಇಲ್ಲ ಸರ್. ಎರಡೇ ಸೆಕೆಂಡು ಸರ್. ಈಗ 50% ವರ್ಟಿಕಲ್ ಡೆವಲ್ಯೂಷನ್ನು, 5% ಹಾರಿಜಾಂಟಲ್ ಡೆವಲ್ಯೂಷನ್ನು, ಸೆಸ್ಸಲ್ಲಿ ಮಿನಿಮಮ್ ಫಾರ್ಮುಲಾ ಸರ್. ಕೊನೆದಾಗ ಒಂದು ಎರಡು ಲೈನ್ ವಚನ ಹೇಳಿ ಮುಗಿಸ್ಬಿಡೋಣ ಸರ್ ಕಾರ್ಯಕ್ರಮ, ನಿಮ್ಗೆ ನೆನಪು ಅಂದರೆ ಅದರ ಎರಡು ಲೈನ್ ವಚನ ಹೇಳ್ಬೋದಂತ. ಯಾವುದು ಯಾವುದಾದ್ರೂ ಒಂದು ನಿಮ್ಗೆ ನೆನಪು ಬರುವಂಥದ್ದು. ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ.